ನೋಡು ಸಖಿ ನೋಡ್ತೀರಾ, ಎಲ್ರಿಗೂ ನಮಸ್ಕಾರ. ಓ, ಮಳೆ ಬರ್ತಾ ಇದೆ ಅಂತ ಜಮೀನ್ ಕೆಲಸ ಮಾಡೋಕ್ಕೆ ತಯಾರಾಗ್ತಿದ್ದೀರಾ? ಇದೇ ಖುಷಿಲಿ ಮಹಿಳೆಯರ ಆಸ್ತಿ ಹಕ್ಕಿನ ಬಗ್ಗೆ ನಮ್ಮ ಲಾಯರ್ ಸಾಹೇಬ್ರು ಮಾತಾಡಕ್ ಬಂದವ್ರೆ. ಬನ್ನಿ ವಸಿ, ತಿಳ್ಕೊ ಬರವ. ನನ್ನ ಹೆಸರು ವೆಂಕಟೇಶ್ ಅಂತ. ನಾನು 22 ವರ್ಷದಿಂದ ವಕೀಲ ವೃತ್ತಿ ಮಾಡ್ತಾ ಇದ್ದೀನಿ. ಆಸ್ತಿ ಹಕ್ಕು ಅಂದರೆ ಭಾರತದಲ್ಲಿ ಪುರುಷ ಪ್ರಧಾನ ದೇಶ ಆಗಿತ್ತು. ಆವಾಗ ಹಿಂದೆ ಮಹಿಳೆಯರಿಗೆ ಯಾವುದೇ ರೀತಿಯ ಆಸ್ತಿ ಹಕ್ಕನ್ನು ಕೊಟ್ಟಿರಲಿಲ್ಲ. ಈಗ ಅವರು ಪುರುಷರಷ್ಟೇ ಮಹಿಳೆ ಸಮಾನವಾಗಿ ಎಲ್ಲ ಫೀಲ್ಡಲ್ಲೂ ಬರಬೇಕು. ತನಗೂ ಒಂದು ಹಕ್ಕಿದೆ ಅಂದರೆ ಅವಳು ಮುಂದೆ ಬರ್ತಾಳೆ, ತನ್ನ ಸಮಸ್ಯೆನ ತಾನೇ ಬಗೆಹರಿಸ್ಕೊಳ್ತಾಳೆ ಅಂತೇಳಿ ಅನ್ನೋ ಒಂದು ಇದ್ರ ಮೇಲೆ 1874 ವುಮೆನ್ಸ್ ರೈಟ್ಸ್ ಆ್ಯಕ್ಟ್ ಅಂತೇಳಿ ಯುನೈಟೆಡ್ ಕಿಂಗ್ಡಮ್ನವರು ಇದನ್ನು ಜಾರಿಗೆ ತಂದರು. ಆ ನಂತರ ನಮ್ಮ ಭಾರತ ದೇಶದಲ್ಲಿ 1937 ಮಹಿಳಾ ಆಸ್ತಿ ಹಕ್ಕನ್ನು ಕೊಟ್ಟರು. ಭೂಮಿ ಆಗಿರ್ಬೋದು ಅಥವಾ ಒಡವೆಗಳಾಗಿರ್ಬೋದು ಅಥವಾ ಮನೆ ಆಗಿರ್ಬೋದು ಅಥವಾ ಯಾವುದಾದ್ರೂ ಮೊಬೈಲ್ ಆಗಲಿ ಇಮೊಬೈಲ್ ಆಗಲಿ ಒಂದು ಆಸ್ತಿ, ಅದೊಂದು ಪ್ರಾಪರ್ಟಿ, ಆ ಮಹಿಳೆಯರಿಗೆ ಅವರಿಗೆ ಸಿಗುವಂಥದ್ದು ಸ್ವತ್ತಿಗೆ ನಾವು ಪ್ರಾಪರ್ಟಿ ಅಂತ ಹೇಳ್ತೀವಿ. 1956 ಇಸ್ವಿನಲ್ಲಿ ತನ್ನ ತಂದೆ ಏನೇ ವಾರಸು ಮುಖಾಂತರ ಅಂದರೆ ತಂದೆ ತೀರ್ಕೊಂಡ ನಂತರ ತಂದೆ ಏನು ಅಚ್ಚಪಾಲು ಅಂತ ಅವರು ಒಂದು ಶೇರ್ ಇಟ್ಕೊಂಡಿರ್ತಾರೆ. ಅವ್ರ ತಂದೆ ಸತ್ತ ನಂತರ ಗಂಡು ಮಕ್ಕಳು ವಿಭಾಗ ಮಾಡಿಕೊಳ್ಳೋ ಸಂದರ್ಭದಲ್ಲಿ ತಂದೆ ಆಸ್ತಿಯನ್ನು ಆಗ ಹೆಣ್ಮಕ್ಳಿಗೂ ಒಂದು ಪೋರ್ಷನ್ ಕೊಡಬೇಕು ಅಂತ ಇದೆ. ಆ ನಂತರ ಈಗ 2015 ಇಸ್ವಿನಲ್ಲಿ ಸೆಪ್ಟೆಂಬರ್ 9 ಮತ್ತೆ ಕಾನೂನಿಗೆ ಸ್ವಲ್ಪ ಕಡಿವಾಣ ಆಗ್ತದೆ. 2005 ಹಿಂದೆ ವಿಭಾಗ ಆಗದೇ ಇದ್ದರೆ ತಂದೆ ಸತ್ತಿದ್ರೆ ಬರೀ ಕೇವಲ ನೋಷನಲ್ ಶೇರ್ ಅಂತ ಏನು ಮೊದಲೇ ಹೇಳಿದಾಗ 56 ಕಾನೂನು ಮಾತ್ರ ಅಪ್ಲೈ ಆಗುತ್ತೆ. 2005 ಈಚೆಗೆ ತಂದೆ ಬದುಕಿದ್ದು ಅಥವಾ ಸತ್ತಿದ್ದರೂ ಸಮನಾದ ಹಕ್ಕು ಇದೆ. ಪಿತ್ರಾರ್ಜಿತ ಆಸ್ತಿ ಅಂದರೆ ಮಹಿಳೆಯರಿಗೆ ಸಂಬಂಧಪಟ್ಟಾಗ ಹೇಳಬೇಕಂದ್ರೆ ತನ್ನ ಗಂಡನ್ನು ತಂದೆ ಸಂಪಾದನೆ ಮಾಡಿರ್ತಕ್ಕಂಥ ಆಸ್ತಿ, ಪಿತೃ ಇನ್ಹೆರಿಟೆನ್ಸ್ ವಾರಸು ಮೂಲಕ ಬಂದಂಥ ಆಸ್ತಿ ಪಿತ್ರಾರ್ಜಿತ ಆಸ್ತಿ ಅಂತ ಆಸ್ತಿ. ಸ್ವಯಾರ್ಜಿತ ಆಸ್ತಿ ಅಂತ ಹೇಳಿದ್ರೆ ತಾನು ತನ್ನ ಸ್ವಂತ ಸಂಪಾದನೆಯಿಂದ ಸಂಪಾದನೆ ಮಾಡಿರತಕ್ಕಂಥ ಆಸ್ತಿ, ತನ್ನ ಒಂದು ಸ್ವಂತ ದುಡಿಮೆಯಿಂದ ಖರೀದಿ ಮಾಡಿದಂಥ ಪಡ್ಕೊಳ್ಬೇಕಾದಂಥ ಆಸ್ತಿಗೆ ಸ್ವಯಾರ್ಜಿತ ಆಸ್ತಿ ಅಂತ ಹೇಳ್ತೀವಿ. ಕೆಲವು ಮಹಿಳೆಯರಿಗೆ ಇನ್ನೂ ವಿಶೇಷವಾಗಿ ಸ್ತ್ರೀಧನ ಪ್ರಾಪರ್ಟಿ ಅಂತ ಹೇಳ್ತೀವಿ. ಅದು ಹೇಗೆ ಅಂತ ಹೇಳಿದ್ರೆ ತನ್ನ ತವರು ಮನೆಯಿಂದ ಉಡುಗೊರೆಯಾಗಿ ಕೊಟ್ಟಂಥ ಆಸ್ತಿ ಸ್ತ್ರೀಧನ ಪ್ರಾಪರ್ಟಿ. ಅದನ್ನು ತಾನು ಯಾರಿಗೆ ಬೇಕಾದ್ರೂ ವಿಲೇಮಾರಿ ಮಾಡುವಂಥ ಹಕ್ಕನ್ನು ಹೊಂದಿರ್ತಾಳೆ ಮಹಿಳೆ. ಒಬ್ಬ ಮಹಿಳೆ ತನ್ನ ಗಂಡನ ಕಳ್ಕೊಂಡು ವಿಧೇಯ ಆದಂಥ ಸಂದರ್ಭದಲ್ಲಿ ತನ್ನ ಗಂಡನಿಗೆ ಪಾಲಿನ ಏನು ಆಸ್ತಿ ಇದೆ ಆ ಆಸ್ತಿನ ಕಾನೂನುಬದ್ಧವಾಗಿ ವಾರಸು ಮುಖಾಂತರ ಪಡೆದುಕೊಳ್ಳೋಕ್ಕೆ ಖಂಡಿತ ಹಕ್ಕಿದೆ. ಅದನ್ನು ತನ್ನ ಗಂಡ ಇಲ್ಲ ಅಂತ ಸಂದರ್ಭದಲ್ಲಿ ವಿಧಿಯಾದಂಥವಳು ತನ್ನ ಅತ್ತೆ ಅಥವಾ ಮಾವ ಯಾರು ಮೂಲ ಪುರುಷ ತಂದೆಯಲ್ಲಿ ಕುಟುಂಬದಲ್ಲಿ ಹಿರಿಯವರು ಇರ್ತಾರೆ ಅವರಿಂದ ಪಂಚಾಯಿತಿ ಮುಖಾಂತರ ಕೇಳಿ ಅದನ್ನು ಪಡ್ಕೊಳ್ಳೋವಂಥದ್ದು. ಒಂದು ವೇಳೆ ಕೊಡಲಿಲ್ಲ ಅಂದರೆ ನ್ಯಾಯಾಲಯದಲ್ಲಿ ಹೋಗಿ ತನ್ನ ಗಂಡನಿಗೆ ಏನು ಷೇರು ಭಾಗಾಂಶ ಬರ್ತಿತ್ತೋ ಆ ಆಸ್ತಿಗೆ ಸಂಪೂರ್ಣ ಅವಳು ಒಡೆಯಳಾಗಿರ್ತಾಳೆ, ಅದನ್ನು ಕೋರ್ಟ್ ಮುಖಾಂತರ ಪಡ್ಕೊಳ್ಳೋಕ್ಕೆ ಹಕ್ಕಿ ಇರ್ತದೆ. ಮಗು ಇರಲಿ ಇಲ್ಲದೇ ಗಂಡು ಮಕ್ಕಳಿರಲಿ ಹೆಣ್ಮಕ್ಳು ಮಕ್ಕಳೇ ಇಲ್ಲದೆ ಹೋಗಲಿ ಒಬ್ಬಳು ವಿಧವೆಗೆ ಸಂಪೂರ್ಣವಾಗಿ ತನ್ನ ಗಂಡನ ಆಸ್ತಿ ಪೂರ್ಣವಾಗಿ ಆಕೆಯೇ ವರಸದಾರಳು. ಒಂದು ವೇಳೆ ಆಕೆ ಏನಾದರೂ ಎರಡನೇ ಮದುವೆ ಮಾಡ್ಕೊಂಡಂಥ ಸಂದರ್ಭದಲ್ಲಿ ಆ ಆಸ್ತಿ ಗಂಡನ ಆಸ್ತಿ ಅವಳಿಗೆ ದಕ್ಕೋದಿಲ್ಲ. ಗಂಡು ಮಕ್ಕಳೆಲ್ಲ ಮೇಜರಾಗಿ ಆಸ್ತಿನಲ್ಲಿ ಎಲ್ಲ ಅವರೇ ಅನುಭವಿಸ್ಕೊಂಡು ತನ್ನ ತಾಯಿಯನ್ನು ಕಡೆಗಣಿಸಿ ಯಾವುದೇ ಆಹಾರ ಬಟ್ಟೆ ವಸತಿ ಏನು ಕೊಡದೇ ಹೊರಗಾಕ್ತಾಗ ಸಂದರ್ಭದಲ್ಲಿ ಆ ಸಂದರ್ಭದಲ್ಲೂ ತಾಯಿ ಮಗನ ವಿರುದ್ಧ ನ್ಯಾಯಾಲಯದಲ್ಲಿ ಗಂಡನ ಆಸ್ತಿಯಲ್ಲಿ ಪಾಲು ಕೇಳ್ಬೋದು ಮತ್ತು ಮಗನಿಂದ ಜೀವನಾಂಶನೂ ಸಹ ಆಸ್ತಿ ಪಡ್ಕೊಳ್ಳೋವರೆಗೆ ಜೀವನಾಂಶನೂ ಸಹ ಕೇಳೋಕ್ಕೆ ಅಧಿಕಾರ ಇದೆ. ಮಹಿಳೆಯರಿಗೆ ಓದು ಬರೋದಿಲ್ಲ, ಅವ್ರಿಗೆ ಏನೂ ಗೊತ್ತಿಲ್ಲ ಅಂದರೆ ಅವರ ಆ ಒಂದು ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ನ್ಯಾಯಾಲಯದಲ್ಲಿ ಹೋದರೆ ಒಂದು ಕಾನೂನು ಉಚಿತ ಕಾನೂನು ಸಮಿತಿ ಇದೆ. ಆ ಸಮಿತಿನಲ್ಲಿ ಒಬ್ಬರು ಕ್ಲಾರ್ಕ್ ಇರ್ತಾರೆ, ಮೇಲ್ವಿಚಾರಕರು ಅಂತ ಇರ್ತಾರೆ. ಅಲ್ಲಿ ಹೋಗಿ ಉಚಿತ ಕಾನೂನು ಅಂತ ಇರ್ತದೆ, ಅಲ್ಲಿ ಹೋಗಿ ತನ್ನ ಸಮಸ್ಯೆನ ಹೇಳ್ಕೊಂಡ್ರೆ ಅವರು ಏನೇನು ಬೇಕು ಅಂತೇಳಿ ಅವರಿಗೆ ಬರೆದು ಕೊಡ್ತಾರೆ. ಅದನ್ನು ತಾಲೂಕು ಕಚೇರಿಯಿಂದ ಅವರು ತಂದು ಆ ಮುಖಾಂತರ ವಕೀಲರಿಗೆ ಅವರೇ ನೇಮಕ ಮಾಡಿ ಕೊಡ್ತಾರೆ. ಯಾವುದೇ ಫೀಸು ಕೂಡ ಇಲ್ಲ ಅಂಥ ಮಹಿಳೆಗೆ, ಯಾವುದೇ ಫೀಸ್ ಕೊಡೋಕೆ ಒಂದು ಪ್ರಮಾಣ ಪತ್ರ ಕೊಟ್ಟರೆ ಸಾಕು, ನಾನು ಬಡವೆ, ನನಗೆ 18,000-20,000 ರೂಪಾಯಿ ಒಳಗಡೆ ಆದಾಯ ಇದೆ, ನನಗೆ ಆದಾಯವೇ ಇಲ್ಲ ಅಂಥೇಳಿ ನನಗೆ ಅನಕ್ಷರಸ್ತೆ, ನನಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂಥೇಳಿ ಅವ್ರಿಗೆ ಹತ್ರ ಹೋದಾಗ ಒಂದು ಪ್ರಮಾಣ ಪತ್ರ ಕೊಟ್ಟರೆ ಸಾಕು, ಅವರು ಆಕೆಗೆ ಏನು ಬೇಕು ಅಂತ ದಾಖಲಾತಿಗಳನ್ನು ಒದಗಿಸ್ಕೊಳ್ಳಿಕ್ಕೆ ಹೇಳ್ತಾರೆ. ಅದನ್ನು ಒದಗಿಸ್ಕೊಂಡು ಕೊಟ್ಟರೆ ಅವರೇ ಉಚಿತವಾಗಿ ವಕೀಲರನ್ನು ನೇಮಕ ಮಾಡಿ ಅವರ ಸಮಸ್ಯೆನ ಬಗೆಹರಿಸ್ಕೊಡ್ತಾರೆ.
ಮಹಿಳೆಯರ ಆಸ್ತಿ ಹಕ್ಕಿನ ಪರವಾಗಿ ಇಷ್ಟೆಲ್ಲ ಕಾನೂನು ಇದೆಯಂದ್ರ ಇದನ್ನ ಹೆಂಗ್ ಪಡ್ಕೊಳ್ಳೋದು ಅಂತ ಯೋಚನೆ ಮಾಡ್ತಿದ್ದೀರಾ? ಮೊದಲಿಗೆ ಏನು ಮಾಡಬೇಕು, ಹೆಂಗೆ ಅರ್ಜಿ ಹಾಕಬೇಕು, ಏನೇನು ದಾಖಲಾತಿಗಳು ಬೇಕು ಅನ್ನೋದ್ರ ಬಗ್ಗೆ ನಮ್ಮ ಸರ್ ತಿಳಿಸ್ಕೊಡ್ತಾವ್ರೆ, ನೋಡವ ಬನ್ನಿ. ನಾನು ದಿನೇಶ ಸಿ, ವಕೀಲರು, ಹುಣಸೂರು. ಈಗ ಒಬ್ಬ ಹೆಣ್ಮಗಳು ಆಸ್ತಿ ವಿಚಾರವಾಗಿ ಅವಳು ನ್ಯಾಯಾಲಯದಲ್ಲಿ ಪಾಲನ್ನು ಕೇಳಿ ದಾವಾ ಸಲ್ಲಿಸ್ಬೋದು ಅವ್ರ ವಕೀಲರ ಮೂಲಕ. ದಾವಾ ಸಲ್ಲಿಸುವ ಸಮಯದಲ್ಲಿ ಅವರು ಕೆಲವೊಂದು ದಾಖಲೆಗಳನ್ನ ಕೊಡಬೇಕಾಗ್ತದೆ. ಏನು ದಾಖಲೆಗಳು ಅಂತ ಹೇಳಿದ್ರೆ, ಅವ್ರ ಆಸ್ತಿ ಹೇಗೆ ಬಂತು ಅನ್ನೋದ್ರ ಬಗ್ಗೆ ದಾಖಲೆ ನಾವು ನೋಡಿದಾಗ, ಪಿತ್ರಾಯಿತ ಆಸ್ತಿ ಅಂತ ಏನಾದ್ರು ಇದ್ದರೆ ನಮಗೆ ಆಸ್ತಿ ಪಿತ್ರಾಯಿತ ಆಸ್ತಿ ಅಂತ ಹೇಳೋದಾದರೆ ಆ ಬಗ್ಗೆ ಇಂಡೆಕ್ಸ್ ಆಫ್ ಲ್ಯಾಂಡ್ಸ್ ರೆಕಾರ್ಡ್ಸ್ ಆಫ್ ರೈಟ್ಸ್ ಅಂತ ಬರುತ್ತೆ, ಆ ದಾಖಲೆಗಳನ್ನ ಒದಗಿಸ್ಕೊಡ್ಬೇಕು. ತದನಂತರ ಆರ್ ಟಿ ಸಿಗಳು ಮತ್ತು ಖಾತೆ ವರ್ಗಾವಣೆ ಆದ ಬಗ್ಗೆ, ಈಗ ಯಾರು ಇಬ್ಬರು ಅಣ್ಣ ತಮ್ಮದಿರಲ್ಲಿ ಅಲ್ಪ ಸ್ವಲ್ಪ ಅವರು ಇವರು ಖಾತೆ ವರ್ಗಾವಣೆಗಳನ್ನು ಮಾಡ್ಕೊಳ್ತಾರೆ, ಆ ಬಗ್ಗೆ ಎಮ್ ಆರ್ ನಕಲುಗಳು, ಮತ್ತು ನಾವು ಕುಟುಂಬದಲ್ಲಿ ನಾನು ಅವ್ರ ಮಗಳು ಅಂತ ಸಾಬೀತುಪಡಿಸೋದಕ್ಕೆ ವಂಶವೃಕ್ಷ ಕೊಡಬೇಕಾಗ್ತದೆ, ಮತ್ತು ದಾವಾ ಸಲ್ಲಿಸುವಾಗ ಸರಿಯಾಗಿ ಮಾಹಿತಿ ಕೊಡಬೇಕಾಗ್ತದೆ. ಒಂದು ವೇಳೆ ತಂದೆಗೆ ಕ್ರಯಪತ್ರ ಮುಖಾಂತರ ಬಂದಿದ್ದರೆ ಆ ಕ್ರಯಪತ್ರಗಳನ್ನ ಹಾಜರುಪಡಿಸಬೇಕಾಗ್ತದೆ. ಹಾಜರುಪಡಿಸಿ ದಾವಕ್ಕೆ ಅವರು ದಾವಾ ಸಲ್ಲಿಸಿ ಆಸ್ತಿ ಮೇಲೆ ಹಕ್ಕನ್ನು ಪಡ್ಕೊಳ್ಬೋದು. ಆಸ್ತಿ ಹಕ್ಕು ಹೆಣ್ಮಕ್ಳಿಗೆ ಇದೆ, ಕೊಡ್ಬೋದು. ಏನಕ್ಕ ಇಷ್ಟೊಂದು ಸುಲಭನ ಅಂದ್ರ? ಆಸ್ತಿಲಿ ಪುರುಷರ ಥರ ಮಹಿಳೆಗೂ ಸಮಾನ ಹಕ್ಕಿರೋದ್ರಿಂದ ನಮಗೆ ಎಷ್ಟೆಲ್ಲ ಉಪಯೋಗ ಆಯಿತು ಅಂತ ತಮ್ಮ ಅನುಭವನ ಹಂಚ್ಕೋತಾವ್ರೆ, ನೋಡ್ಕೊ ಬರವ. ನನ್ನ ಹೆಸರು ಜಾನಕಿಬಾಯಿ ಅಂತ. ನನ್ನ ಕೆ ಆರ್ ನಗರ ತಾಲೂಕಿನವಳು. ನಮ್ಮ ಸೋದರತ್ತೆ ಮಗನಿಗೆ ಕೊಟ್ಟು ನಮ್ಮ ಮದುವೆ ಮಾಡಿದ್ದು ಮೈಸೂರಿಗೆ. ಜೀವನ ತುಂಬ ಕಷ್ಟ ಆಗಿ ನಾವು ಹೆಚ್ ಡಿ ಕೋಟೆ ತಾಲೂಕಿಗೆ ಬಂದು ಎರಳ್ಳಿ ಗ್ರಾಮದಲ್ಲಿ ಪಾನಿಪುರಿ ಮಾಡಿಕೊಂಡು ಜೀವನ ಮಾಡ್ತಾ ಇದ್ದೀವಿ. ನನ್ನ ಹೆಸರು ಮಂಜುಳ, ನಾನು ಎರಳ್ಳಿ ಗ್ರಾಮ. ಎರಳ್ಳಿ ಗ್ರಾಮದಲ್ಲಿ ನಾನು ಆಶಾ ಕಾರ್ಯಕರ್ತೆಯ ಕೆಲಸ ಮಾಡ್ತಾಯಿದ್ದೀನಿ. ಆಸ್ತಿ ಹಕ್ಕು ಅಂತಂದರೆ ಹಿಂದೆ ಎಲ್ಲ ಗಂಡು ಮಕ್ಳಿಗೆ ಮಾತ್ರ ಆಸ್ತಿ ಸೇರಬೇಕು, ಹೆಣ್ಮಕ್ಳಿಗೆ ಸೇರೋಂಗಿಲ್ಲ ಅಂತ ಕಾನೂನಿತ್ತು. ಇವತ್ತು ಕಾನೂನು ಹೆಣ್ಮಕ್ಳಿಗೂ ಸೇರಬೇಕು ಅಂತ ಸಿಗೋದ್ರಿಂದ ಅದೇ ಕಾನೂನು ಅಂತ ತಿಳ್ಕೊಂಡಿದ್ವಿ. ಹೆಣ್ಮಕ್ಳಿಗೂ ಸಮಾನತೆಯಾಗಿ ಸಿಗಬೇಕು ಅಂತ. ಆಸ್ತಿ ಹಕ್ಕು ಅಂದರೆ ಹಕ್ಕು ಪ್ರತಿಯೊಂದು ಮನುಷ್ಯನಿಗೂ ಪ್ರಜಾಪ್ರಭುತ್ವದಲ್ಲೇ ಹಕ್ಕು ಅನ್ನೋದನ್ನು ಬಂದಿರೋದ್ರಿಂದ ಆಸ್ತಿ ಹಕ್ಕು ಅನ್ನೋದು ಅವ್ರಿಗೆ ಬೇಕಾಗಿರೋಂಥದ್ದೇ. ಯಾಕಂದರೆ ನಮ್ಮ ತಂದೆ ನಮ್ಮ ಗಂಡು ಮಕ್ಳಿಗೆ ಹೇಗೆ ಜನ್ಮ ನೀಡಿರ್ತಾರೋ ಹಾಗೆ ನಮಗೂ ಕೊಟ್ಟಿರ್ತಾರೆ. ಹಾಗಿರೋದ್ರಿಂದ ನಾವು ಆಸ್ತಿಲಿ ಹಕ್ಕು ನಮಗಿದ್ದೇ ಇರುತ್ತೆ, ನಾವು ತಗೋಬೇಕು ಅನ್ನೋದನ್ನು ನಮ್ಮ ಒಂದು ಹೆಣ್ಮಕ್ಳದ ಹಕ್ಕು. ಈ ಕಾನೂನು ಬಂದ ಮೇಲೆ ಅಲ್ಪ ಸ್ವಲ್ಪ ಇದ್ದಂಥ ನಮ್ಮ ತಂದೆ ಹತ್ರ ನಾವು ಹೋಗಿ ಆಸ್ತಿನ ಕೇಳಿ ಸ್ವಲ್ಪ ತಗೊಂಡು ನಾವಿವಾಗ ಜೀವನ ಮಾಡೋಕ್ಕೆ ಚೆನ್ನಾಗಾಗಿ ಅವ್ರು ಕೊಟ್ಟಿರೋ ದುಡ್ಡಿಂದ ಸ್ವಲ್ಪ ಮನೆಗಿನ ಮಾಡಿಕೊಂಡು ಜೀವನ ಮಾಡ್ತಾಯಿದ್ದೀವಿ. ಅದರಿಂದ ಹಕ್ಕು ಬಂದಿರೋದು ತುಂಬಾ ಒಳ್ಳೆಯದು ಅಂತ ನಾನು ಹೇಳ್ತೀನಿ. ನಮ್ಮ ತಂದೆಯವ್ರಿಗೆ ಕೊಡೋಕ್ಕೆ ಇಷ್ಟನೇ ಇತ್ತು, ಆದರೆ ನನ್ನ ತಮ್ಮ ಕೊಡೋಕ್ಕೆ ಇಷ್ಟ ಇಲ್ಲ ಅವನಿಗೆ. ಎಲ್ಲ ನಾನೇ ತಗೋಬೇಕು, ನಾನೇ ಇಟ್ಕೋಬೇಕು ಅನ್ನೋದಿತ್ತು. ನಮ್ಮ ಅತ್ತೆ ಮನೇಲಿ ಏನು ಆಸ್ತಿ ನಮಗಿಲ್ಲ, ಇವ್ರ ಹತ್ರನಾದ್ರೂ ಐತೆ ಸ್ವಲ್ಪ ಕೊಡಿ, ನಮಗೂ ನಾವು ಚೆನ್ನಾಗಿರಬೇಕು, ನಮಗೂ ಸ್ವಲ್ಪ ಹೆಣ್ಮಕ್ಳು, ಮೂರು ಹೆಣ್ಮಕ್ಳು ನಾವು ತಗೋಬೇಕು ಅಂತ ನಮಗೆ ಕೇಳಿದ್ವಿ ನಮ್ಮ ತಂದೆಗೆ. ಈಗ ನಮ್ಮ ಯಜಮಾನ್ರ ಮನೇಲಿ ನಮಗೆ ಆಸ್ತಿ ಇಲ್ಲ. ಅಂದರೆ ನಮಗೆ ಸೋದ್ರ ಮಾವನಿಗೆ ಮದುವೆ ಮಾಡಿದರು, ನನಗೆ 12 ವರ್ಷಕ್ಕೆ ಮದುವೆ ಮಾಡಿದ್ದು. ನಾನು ಒಂದು 5ನೇ ಕ್ಲಾಸ್ ಓದಬೇಕಾದ್ರೆ ಆ ಮದುವೆ ಆದ ಒಂದು 6 ವರ್ಷಕ್ಕೆ ನಮ್ಮ ಯಜಮಾನರು ತೀರೋದ್ರು. ಅವು ಅಷ್ಟಲ್ಲಿ 3 ಜನ ಮಕ್ಕಳಿದ್ರು ನನಗೆ, 2 ಹೆಣ್ಣು 1 ಗಂಡು. ನನ್ನ ಕೊನೆ ಮಗುಗೆ 20 ದಿನ ನಾನು ಬಣಂತಿ ಇರಬೇಕಾದ್ರೆ ನಮ್ಮ ಯಜಮಾನರು ತೀರೋಗ್ಬಿಟ್ರು. ಅದು ಆದಮೇಲೆ ನನಗೆ ಮನೆ ಇರೋದಕ್ಕೆ ಅಮ್ಮನ ಮನೇಲಿ ಸ್ಥಳ ಕೊಟ್ಟರು ನನಗೆ, ಇಲ್ಲ ಅಂತಲ್ಲ, ಅಮ್ಮನ ಮನೇಲೇ ನಾನು ಇವಾಗಲೂ ಇರೋದು. ಗಂಡನ ಮನೆಯಿಂದ ಆಸ್ತಿ ಇರಲಿಲ್ಲ ಅವ್ರಿಗೆ, ಅವರು ಒಂದು ಬಾಡಿಗೆ ಮನೇಲೇ ಇದ್ದರು, ಸ್ವಂತ ಮನೆ ಕೂಡ ಇರಲಿಲ್ಲ ಅವ್ರಿಗೆ. ಹಾಗಾಗಿ ನನಗೆ ಅಮ್ಮನ ಮನೇಲೇ ಒಂದು ಸ್ಥಾನ ಕೊಟ್ಟರು ಇರೋದಕ್ಕೆ. ಹೆಣ್ಮಕ್ಳು ಮದುವೆ ಮಾಡಿ ಗುಡಿಸಿದ್ವಿ, ಅವ್ರಿಗೆ ಯಾಕೆ ಕೊಡಬೇಕು ಆಸ್ತಿನ, ಅವ್ರಿಗೆ ಯಾಕೆ ಮಾಡಬೇಕು? ನಮ್ಮ ತಂದೆನೇ ಜೀವದ ಭಯದಿಂದ ಬಂದು ಬಂದು ನಮ್ಮ ಹತ್ರ ಕೇಳ್ಕೊತಾ ಇದ್ರು, ಅವ್ರಿಗೆ ಜೀವದ ಭಯ, ಇವ್ನು ಸಾಯಿಸ್ಬಿಡ್ತಾನೆ ಯಾವಾಗ ಆಸ್ತಿ ಮಾಡ್ಕೊಬಿಡ್ತಾನೆ ಅಂತ. ನಮ್ಮ ವಿಷಯಗಳನ್ನ ಬೇರೆಯವ್ರು ಸ್ಪ್ರೆಡ್ ಮಾಡೋದು ಏನಕ್ಕೆ ಅಂತ, ನಮ್ಮ ಚಿಕ್ಕಪ್ಪ ನಮ್ಮ ದೊಡ್ಡಪ್ಪ ಇವರೆಲ್ಲ ಇದ್ರಲ್ಲ, ಅವ್ರನ್ನ ಕರೆಸಿ ಕೂರಿಸಿ ಕೇಳಿದು ಮಾತಾಡಿಸ್ತೋ. ಮಾತಾಡಿದಾಗ ಫಸ್ಟ್ ಕೊಡಲ್ಲ ಅಂತಲೇ ಹೇಳಿದ್ರು ಅವ್ರು, ನಮಗೆಲ್ಲ ಐತೆ, ನಾವು ಅಲ್ಲಿ ಕೂಲಿ ಮಾಡಿ ಅಲ್ಲಿ ತಿನ್ನೋದು ಹೇಗೆ ಕೊಡೋಕ್ಕಾಗುತ್ತೆ ಅಂತೆಲ್ಲ ಹೇಳಿದ್ರು. ಹೇಳಿದಾಗ ಇಲ್ಲ, ಇವತ್ತಿನ ಕಾನೂನಲ್ಲಿ ಮನೆ ಇರುವಂಥದ್ದನ್ನು ನಾವು ಕೊಡಲೇಬೇಕು, ನಮಗೆ ನಾವೆಲ್ಲ ಹೋಗಿರೋಣ, ನಮಗೂ ಮನೆ ಇಲ್ವಲ್ಲ ಅಂತೆಲ್ಲ ನಾವು ವಾದ ಮಾಡಿದಾಗ, ಇದು ಚಿಕ್ಕ ಚಿಕ್ಕದಾಗುತ್ತೆ ಮನೆ, ಮನೆ ಕಟ್ಟಿದಾಗ ಇರೋಕ್ಕೆ ನಿಮಗೂ ಕಷ್ಟ ನಮಗೂ ಕಷ್ಟ ಅಂತ ಹೇಳಿ ಹಣ ಕೊಪ್ಪಿಕೊಂಡು ಹಣ ಕೊಟ್ಟಿದ್ದಾರೆ, ನಾವು ಹಣ ತಗೊಂಡಿದ್ದೀವಿ. ಒಂದು ಕಡೆ ಇಲ್ಲಿ ನಮ್ಮ ಬಡಿಸ್ತಾನ, ನಮ್ಮನ್ನು ಯಾರೂ ಗೌರವ ಕೊಡೋಲ್ಲ, ಯಾವ್ದು ಬನ್ನಿ ಹೋಗಿ ಈ ಕಡೆ ಕೂತ್ಕೊಳ್ಳಿ ಅನ್ನೋರು ಇರಲಿಲ್ಲ.
ನಮಗೂ ಬೇಕು, ನಮಗೂ ಹಕ್ಕೈತಲ್ಲ, ನಾವು ತಗೋಬೇಕು, ನಮ್ಮ ತಂದೆ ತಾಯಿ ಆಸ್ತಿನ ನಾವ್ಯಾಕೆ ಬಿಡಬೇಕು, ನಾವು ಅವನಂಗೆ ಹುಟ್ಟಿದ್ವಿ ಹೆಣ್ಮಕ್ಳಾದ್ರೂ ಅನ್ನೋದು ನಮ್ಮ ಮನಸ್ಸಿಗೆ ದೃಢವಾಗಿ ಬಂತು. ತಗೊಳ್ಳೇಬೇಕು, ನಮ್ಮ ಬಡಿಸ್ತಾನೂ ನಮಗೂ ಸ್ವಲ್ಪ ಕಿತ್ತು ತಿಂತಾ ಇತ್ತು. ಈಗ ಅಮ್ಮನ ಮನೆ ಪರಿಸ್ಥಿತಿ ನಮಗೆ ಗೊತ್ತಿರುತ್ತೆ, ಅವ್ರ ಮನೇಲಿ ಆಸ್ತಿ ಇಲ್ಲ, ಪಾಪ ಅವರು ಕೂಲಿ ಮಾಡಿ ನಮ್ಮ ಥರನೇ ತಿನ್ನಬೇಕು ಅನ್ನೋಂಥದ್ದು ಇರುತ್ತೆ. ಈ ಗಂಡನ ಮನೆಯಲ್ಲೂ ಪರಿಸ್ಥಿತಿ ಸರಿ ಇರೋಲ್ಲ, ನಮ್ಮ ಗಂಡ ನಮ್ಮವರಾಗಿದ್ದಾಗ ನಮಗೇನು ತೊಂದರೆ ಇರೋಲ್ಲ, ಅವರು ಸ್ವಲ್ಪ ಎಲ್ಲೋ ಎಡು ತೆಡು ಒಂದು ಕುಡಿಯೋದಕ್ಕಿರ್ಬೋದು, ಒಂದು ಅದು ಇಸ್ಪೀಟ್ ಇರ್ಬೋದು, ಆ ಥರ ಇದ್ದಾಗ ಹೆಣ್ಮಕ್ಳಿಗೆ ಕಷ್ಟ ಇರುತ್ತೆ. ಆಗ ನಾವು ತಾಯಿ ಮನೆಗೆ ಬಂದು ಅಂದ್ಬಿಟ್ಟು ಅವ್ರಿಗೆ ಹೊರೆಯಾಗೆ ಅವ್ರಿಗೆ ಜಾಸ್ತಿ ಹೊರೆ ಕೊಡೋಕೆ ಹೋಗ್ಬಾರ್ದು, ಯಾಕಂದ್ರೆ ಪರಿಸ್ಥಿತಿ ಹಂಗಿರುತ್ತೆ. ತಂದೆ ತಾಯಿ ಮನೆಯಲ್ಲೇ ಇಲ್ಲಾಂದರೆ ಅವ್ರ ಪಾಪ ನಮಗೇನು ಕೊಟ್ಟು ಕಳಿಸ್ತಾರೆ? ಅದರಿಂದ ಎಷ್ಟೋ ಮಹಿಳೆಯರಿಗೆ ಜೀವನೇ ಕಳ್ಕೊಂಬಿಟ್ಟವ್ರೆ. ಆ ಥರ ಜೀವ ಕಳ್ಕೊಬಾರ್ದು, ಅವಳು ನಿಟ್ಟು ನಿಸರಲ್ಲೇ ಇದ್ದು ಚಲಾಯಿಸಿ ಸಾಧಿಸಿ ತೋರಿಸ್ಬೇಕು ಒಂದು ಇದಕ್ಕೆ. ನಾನು ಸಂಪಾದನೆ ಮಾಡ್ಕೊಂಡು ಜೀವನ ಮಾಡ್ತೀನಿ, ಇದಕ್ಕೋಸ್ಕರ ನಾನು ಪ್ರಾಣ ತ್ಯಾಗ ಮಾಡಬೇಕು ಅನ್ನೋದು ಏನೂ ಇಲ್ಲ. ತಾನೇ ತನ್ನ ಕಾಲ ಮೇಲೆ ನಿಂತು ಜೀವನ ಮಾಡಿಕೊಂಡು ನಾವು ಅವರಂಗೆ ಆಸ್ತಿ ಸಂಪಾದನೆ ಮಾಡಬೇಕು ಅಂತ ಹಠ ಛಲ ಕುಲದಿಂದ ಸಂಪಾದನೆ ಮಾಡ್ಕೋಬೇಕೇ ಹೊರತು ಇಲ್ಲದೆ ಇರೋರು ತಾವು ಕೇಳಿದ್ರೆ ಏನು ಸಿಗ್ತದೆ? ಎಲ್ಲ ಮಹಿಳೆಯರಿಗೂ ನಾನು ಏನಪ್ಪ ಕೇಳ್ಕೊತೀನಿ ಅಂತಂದರೆ, ತಮ್ಮ ತಂದೆ ತಾಯಿ ಮನೆಗಳಲ್ಲಿ ಪ್ರೀತಿಪಟ್ಟು ಕೊಟ್ಟರೆ ತಗೊಳ್ಳೋದು ತುಂಬಾ ಸಂತೋಷ. ಅಕಸ್ಮಾತ್ ಅವರು ತಂದೆ ತಾಯಿನೇ ನೋಡ್ಕೊಳ್ಳದೆ ಗಂಡು ಮಕ್ಕಳೇ ಅನುಭವಿಸ್ಕೊಂಡಿದ್ರೆ, ಹೆಣ್ಮಕ್ಳು ನೀವು ಬಡತನದಲ್ಲಿದ್ದರೆ ಅವ್ರ ಹತ್ರ ಹಕ್ಕು ಚಲಾಯಿಸಿ ನೀವು ತಗೊಳ್ಳೋದ್ರಲ್ಲಿ ಯಾವ ತಪ್ಪು ಇಲ್ಲ, ತಗೋಬಹುದು ಅಂತ ಹೇಳ್ತೀನಿ. ಎಲ್ಲರಿಗೂ ನಾನು ಹೇಳೋದಿಷ್ಟೇ, ಆಸ್ತಿ ಇರೋಂಥವ್ರಿಗೆ ಹೋರಾಟ ಮಾಡಿ ಮನೆಯಲ್ಲೇ ಕೂರಿಸಿ ಮಾತಾಡಿ ನಿಧಾನಕ್ಕೆ ಆಸ್ತಿ ಪಡ್ಕೊಳ್ಳಿ. ತುಂಬ ಇಲ್ದಿರೋರಿಗೆ ನಾವು ಹಿಂಸೆ ಕೊಟ್ಟಾಗ ಪಾಪ ಅವ್ರಿಗೂ ಕಷ್ಟ ಆಗುತ್ತೆ. ಹಾಗಿರೋದ್ರಿಂದ ಇರೋಂಥವ್ರನ್ನ ಬಿಡಕ್ಕೆ ಹೋಗ್ಬೇಡಿ, ಏನು ಇಲ್ದಿರೋಂಥವ್ರನ್ನ ಹಿಂಸೆ ಕೊಡಬೇಡಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮಿಂದನೂ ನಾವು ಸುಮಾರಷ್ಟು ಮಾಹಿತಿನ ತಿಳ್ಕೊಂಡಂಗಾಯ್ತು ಕಣ್ರಕ್ಕ. ಇದೇ ಟೈಮಲ್ಲಿ ಹೆಣ್ಮಕ್ಳಿಗೆ ಸಂಬಂಧಪಟ್ಟಂಗೆ ಒಂದು ಹಾಡಿದ್ದಿದ್ರೆ ಚೆನ್ನಾಗಿತ್ತು ಅಂತಿದ್ದಂಗೆ ಬಸವರಾಜ್ ಅವರು ಹಾಡಕ್ಕೆ ರೆಡಿಯಾಗವ್ರೆ, ಕೇಳ್ಕೊ ಬರವಾ? ನನ್ನ ಹೆಸರು ಬಸವರಾಜ್ ಅಂತೇಳಿ, ನಂದು ಸ್ವಂತ ಊರು ಕಟ್ಟೆಮ್ಮನಹಳ್ಳಿ, ನನ್ನ ಎಚ್ಡಿಕೋಟೆ ತಾಲೂಕು. ಹೆಣ್ಣು ಹುಟ್ಟಿತೆಂದು ಮುರಿಯದಿರಿ ಮೂಗು, ಅವಳು ಪ್ರಕೃತಿಯ ಬೆಳಕು ಬಾಗು. ಹೆಣ್ಣು ಹುಟ್ಟಿತೆಂದು ಮುರಿಯದಿರಿ ಮೂಗು, ಅವಳು ಪ್ರಕೃತಿಯ ಬೆಳಕು ಬಾಗು. ಅಯ್ಯೋ ಕೆಟ್ಟವೆಂದು ಹಾಕದಿರಿ ಕೂಗು, ಅಯ್ಯೋ ಕೆಟ್ಟವೆಂದು ಹಾಕದಿರಿ ಕೂಗು. ಕೈ ಹಿಡಿದು ನಡೆಸುವಳು ನಮ್ಮ ಬದುಕ, ಅವಳು ಕೈ ಹಿಡಿದು ನಡೆಸುವಳು ನಮ್ಮ ಬದುಕ. ಹೆಣ್ಣು ಹುಟ್ಟಿತೆಂದು ಮುರಿಯದಿರಿ ಮೂಗು, ಅವಳು ಪ್ರಕೃತಿಯ ಬೆಳಕು ಬಾಗು, ಅವಳು ಪ್ರಕೃತಿಯ ಬೆಳಕು ಬಾಗು. ನಾಲ್ಕು ಗೋಡೆಯ ನಡುವೆ ಬಂಧಿಸಬೇಡಿ, ನಾಲ್ಕು ಗೋಡೆಯ ನಡುವೆ ಬಂಧಿಸಬೇಡಿ. ಒಡವೆ ವರದಕ್ಷಿಣೆ ಹೆರಬೇಡಿ, ಆಕೆ ನಮ್ಮೆಲ್ಲರ ಜೀವನಾಡಿ, ಆಕೆ ನಮ್ಮೆಲ್ಲರ ಜೀವನಾಡಿ. ಹೆಣ್ಣು ಹುಟ್ಟಿತೆಂದು ಮುರಿಯದಿರಿ ಮೂಗು, ಅವಳು ಪ್ರಕೃತಿಯ ಬೆಳಕು ಬಾಗು, ಅವಳು ಪ್ರಕೃತಿಯ ಬೆಳಕು ಬಾಗು. ಲಾಲ 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 ಲಾಲ. ಹೆಣ್ಮಕ್ಳು ನಮ್ಮೆಲ್ಲರ ಜೀವನಾಡಿ ಅಂದ್ರ ಹೌದಲ್ವಾ? ಮತ್ತೆ ಐಟಿ ಫಾರ್ ಚೇಂಜ್ ಪ್ರಕ್ರಿಯೆಯಿಂದ ಏನೇನು ಕಾರ್ಯಕ್ರಮಗಳಾಗವೆ ಅಂತ ನೋಡ್ಕೊ ಬರವಾ? ಐಟಿ ಫಾರ್ ಚೇಂಜ್ ಪ್ರಕ್ರಿಯೆಯಿಂದ ಈ ತಿಂಗಳಲ್ಲಿ ಮುಳ್ಳೂರು ಮತ್ತು ಅತಿಗುಪ್ಪೆ ನಮ್ಮ ಮಾಹಿತಿ ಕೇಂದ್ರಗಳಲ್ಲಿ ಕಿಶೋರಿಯರಿಗೆ ಕೌಶಲ್ಯ ತರಬೇತಿಯನ್ನು ನೀಡಲಾಯಿತು. ಮಕ್ಕಳ ಗ್ರಾಮ ಸಭೆಯಲ್ಲಿ ಕಿಶೋರಿಯರು ಗ್ರಾಮಕ್ಕೆ ಸಂಬಂಧಿಸಿದ ಸಮಸ್ಯೆಗಳ ಬಗ್ಗೆ ಚರ್ಚಿಸಿದ ವಿಡಿಯೋವನ್ನು ಮುಳ್ಳೂರು ಪಂಚಾಯಿತಿಯಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ಪ್ರದರ್ಶಿಸಿ ಪರಿಹಾರದ ಬಗ್ಗೆ ಚರ್ಚಿಸಲಾಯಿತು. ಮುಳ್ಳೂರು ಹಾಗೂ ಕೃಷ್ಣಾಪುರದಲ್ಲಿ ಮಹಿಳೆಯರಿಗೆ ಮತ್ತು ಕಿಶೋರಿಯರಿಗೆ ಬೇಸಿಗೆ ಸಮಯದಲ್ಲಿ ಆರೋಗ್ಯವನ್ನು ಕಾಪಾಡಿಕೊಳ್ಳುವ ಬಗ್ಗೆ ಅರಿವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಎಚ್ಡಿ ಕೋಟೆಯಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಹಯೋಗದೊಂದಿಗೆ 10 ದಿನಗಳ ಕಾಲ ಮಕ್ಕಳಿಗೆ ಬೇಸಿಗೆ ಶಿಬಿರವನ್ನು ಏರ್ಪಡಿಸಿ ಮಕ್ಕಳಿಗೆ ಕೌಶಲ್ಯವನ್ನು ಹೆಚ್ಚಿಸುವಲ್ಲಿ ಸಹಕಾರಿಯಾಯಿತು. ಹೆಣ್ಣು ಗಂಡು ಅಂತ ಯಾವುದೇ ಭೇದ ಭಾವ ಮಾಡದೆ ಹೆಣ್ಮಕ್ಳಿಗಿರೋ ಹಕ್ಕನ್ನು ಪಡ್ಕೊಂಡು ಎಲ್ಲರೂ ಹಾಗೆ ಸರಿ ಸಮಾನವಾಗಿ ಬಾಳ ಥರ ನೋಡ್ಕೊಳ್ಳೋಣ ಅಂತ ಹೇಳ್ತಾ ಮುಂದಿನ ತಿಂಗಳಿಗೆ ಬೇರೆ ಬೇರೆ ಮಾಹಿತಿ ಜೊತೆಗೆ ಮತ್ತೆ ಬರ್ತೀನಿ. ಬರಲಾ? ನಮಸ್ಕಾರ. ಮಾರ್ಗದರ್ಶನ ಚಿನ್ಮಯ್ ಅರಕಲಿ, ಅನುಪಮಾ ಸುರೇಶ್. ನಿರ್ದೇಶನ ಮತ್ತು ಸಂಕಲನ ಪ್ರಕ್ರಿಯೆ ತಂಡ. ನಮ್ಮೊಂದಿಗೆ ದಿನೇಶ್ ಸಿ ಮತ್ತು ವೆಂಕಟೇಶ್, ವಕೀಲರು ಹುಣಸೂರು. ಜಾನಕಿಬಾಯಿ ಮತ್ತು ಮಂಜುಳಾ ಎರಹಳ್ಳಿ, ಬಸವರಾಜು ಕಟ್ಟೆಮನಗನಹಳ್ಳಿ, ಡಾಕ್ಟರ್ ಮಹದೇವಪ್ಪ ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿ ಹುಣಸೂರು,
ಬೇಸಿಗೆ ಶಿಬಿರದಲ್ಲಿ ಭಾಗವಹಿಸಿದ ಮಕ್ಕಳು ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹೆಗ್ಗಡದೇವನಕೋಟೆ, ಮುಳ್ಳೂರು ಮತ್ತು ಅತ್ತಿಗುಪ್ಪೆ ಗ್ರಾಮದ ಕಿಶೋರಿಯರು ಹಾಗೂ ನಮ್ಮ ಮಾಹಿತಿ ಕೇಂದ್ರಗಳು. ಧನ್ಯವಾದಗಳು.